ತಪ್ಪಾಗತ್ತೆ ಯಾಕಂದ್ರೆ ಇವತ್ತಿನ ದಿವಸ ಎಲ್ಲ ಆರೋಗ್ಯದ ಕಡೆ ಗಮನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಮುಖ್ಯಲಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಇವತ್ತೆಲ್ಲ ನಾಗರಿಕರಲ್ಲಿ ಕೇಳ್ಕೊಳ್ಳೋದು ಏನಂದರೆ ಗೌರ್ಮೆಂಟ್ ಏನೇ ಒಂದು ಇದು ಮಾಡಿದ್ರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದ್ರು ಅದು ಪಬ್ಲಿಕ್ಕು ಕೋಆಪ್ರೇಟ್ ಮಾಡಿದ್ರೇ ಅದನ್ನು ನಿಯಂತ್ರಣಕ್ಕೆ ತರ್ಬೋದು. ಇವತ್ತು ನಮ್ಮ ಮೋದಿ ಸರ್ಕಾರ ಇರ್ಬೋದು ಮತ್ತು ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಇವತ್ತು ಪ್ರತಿಯೊಬ್ಬರಿಗೂ ಒಂದು ವ್ಯಾಕ್ಸಿನೇಷನ್ ಕೊಡೋವಂಥ ಅಭಿಯಾನ ಆಗ್ತಾ ಇದೆ. ಇವತ್ತು ಕೋಟ್ಯಾಂತರ ಜನ ತಗೊತಾ ಇದ್ದಾರೆ, ಇನ್ನೊಂದು ತಿಂಗಳಲ್ಲಿ ಎಲ್ರಿಗೂ ತಲುಪೋ ಅಂತ ಕೆಲಸ ಆಗುತ್ತೆ. ಬಟ್ ಎಲ್ಲ ನಾಗರಿಕರು ದಯವಿಟ್ಟು ವ್ಯಾಕ್ಸಿನೇಷನ್ ತಗೋಬೇಕು ಅಂತ ಕೇಳ್ಕೊಂಡೆ. ಇದೊಂದು ಕೋವಿಡ್ ಅನ್ನೋದು ನಿಯಂತ್ರಣಕ್ಕೆ ತರ್ಬೋದು. ಈಗ ನಾಗರಿಕರು ಇದಕ್ಕೆಲ್ಲದಕ್ಕೂ ಸಹಕರಿಸಬೇಕು ಅಂತ ಅವರ್ ಆಗಿದೆ. ಇನ್ನೊಂದು 10% ಅವ್ರನ್ನ ಅವೇರ್ನೆಸ್ ಕೊಟ್ಟು ಕೆಲವರು ತಗೊಳಕ್ಕೂ ಭಯ ಬೀಳ್ತಿದ್ದಾರೆ. ಅವೇರ್ನೆಸ್ ಕೊಟ್ಟು ಕರ್ಕೊಂಡು ಬರೋ ಅಂತ ಕೆಲಸ ಮಾಡ್ತಿದ್ದೀರಿ. ಈಗ 45+ ಇದು ಮಾಡ್ತಾ ಇದ್ದೀರಿ, 18+ಗೂ ಆಯಿತು. ಕೆಲವು ಜನ ತಗೊಂಡಿಲ್ಲ, 90% ರೀಚ್ ಆಗಿದೆ ನಮ್ಮ ವಾರ್ಡಲ್ಲಿ, ಇನ್ನೊಂದು 10% ಇದೆ. ಮೇಡಮ್, ಹೇಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರಿ ಮೇಡಮ್ ನಿಮ್ಮ ಕ್ಷೇತ್ರದಲ್ಲಿ? ಅಲ್ಲ, ಕ್ಷೇತ್ರದಲ್ಲಿಂದ ಇವತ್ತು ಏನೇ ವ್ಯಾಕ್ಸಿನೇಷನ್ ತಗೊಂಡ್ರು WHO ಒಂದು ಇದು ಕೊಟ್ಟಿದ್ದೆ, ವ್ಯಾಕ್ಸಿನೇಷನ್ ತಗೊಂಡವರು ಎಲ್ಲೂ ಒಂದು ICU ಅಡ್ಮಿಟ್ ಆಗಿಲ್ಲ, ಒಂದು ಸಾವು ಇದಾಗಿಲ್ಲ, ಸಂಭವಿಸಿಲ್ಲ ಅಂತ. ವ್ಯಾಕ್ಸಿನೇಷನ್ ತಗೊಂಡ್ರೆ ನಮ್ಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಂತ, ಆದ್ದರಿಂದ ಇವತ್ತು ನಿಯಂತ್ರಣಕ್ಕೆ ಬಂದಿದೆ ಈಗ ಭಾರತ. ಅದಕ್ಕೆ ಎಲ್ಲರೂ ವ್ಯಾಕ್ಸಿನೇಷನ್